ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ರಿಗೂ ಇದೊಂದು ಸಾಮಾನ್ಯವಾಗಿ ಪ್ರಾಬ್ಲಮ್ ಇರುತ್ತೆ ಕೋಕೋನಟ್ ಶೆಲ್ಲಿಂದ ಕೋಕೋನಟ್ನ ಹೆಂಗೆ ರಿಮೂವ್ ಮಾಡೋದು ಅನ್ನೋದು ಅದರಲ್ಲಿ ನಾನು ಫಸ್ಟ್ನೇ ಸ್ಟೆಪ್ಪು ಕುದಿತಾ ಇರುತ್ತಲ್ಲ ನೀರು ಆ ಹಬೆನಲ್ಲಿ ತೆಂಗಿನಕಾಯಿನ ಒಂದು ಹತ್ತು ನಿಮಿಷ ನೀರೊಳಗಡೆ ನೀರು ತೆಂಗಿನಕಾಯಿ ಒಳಗಡೆ ಬೀಳಬಾರ್ದು ಹಬೇನಲ್ಲಿ ಅದು ಬೆಂದ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಕೋಕೋನಟ್ ಫ್ರೆಶ್ನೆಸ್ ಏನು ಹೋಗಲ್ಲ ಕೋಕೋನಟ್ ನಾರ್ಮಲಾಗೆ ಚೆನ್ನಾಗೇ ಇರುತ್ತೆ ಸೊ ಒಂದು ಚಾಕು ಅಥವಾ ಚೂಪ್ ಏನಾದರೂ ಒಂದು ವಸ್ತುನ ಯೂಸ್ ಮಾಡಿಕೊಂಡು ಆ ಶೆಲ್ಲಿಂದ ಕೋಕೋನಟ್ನ ಸ್ಲೋಲಿ ಅದನ್ನು ರಿಮೂವ್ ಮಾಡ್ತಾ ಬಂದರೆ ಅದು ಈಸಿಯಾಗಿ ರಿಮೂವ್ ಆಗ್ತಾ ಬರುತ್ತೆ ನೋಡಿ ನಾನು ಮಾಡ್ತಾ ಇರೋದು ಅದೆಷ್ಟು ಈಸಿಯಾಗಿ ಓಪನ್ ಆಗ್ತಾ ಇದೆ ತುಂಬ ಬೇಗನೆ ನಾವು ಕೋಕೋನಟ್ಟಿಂದ ಶೆಲ್ನ ರಿಮೂವ್ ಮಾಡ್ಬೋದು ಈ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಸ್ಟೆಪ್ಪು ನಾನು ಫಾಲೋ ಅಂಥ ಸ್ಟೆಪ್ ಇದು ಫ್ರೀಝರ್ ಒಳಗೆ ಕೊಕೋನಟ್ನ ನೈಟ್ ಇಟ್ಬಿಟ್ಟು ಪೂರ್ತಿ ಕೋಕೋನಟ್ನ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಅದನ್ನು ತೊಗೊಂಡು ಏನಾರು ಒಂದು ಹ್ಯಾಮರು ಅಥವಾ ಮಚ್ಚೋ ತೊಗೊಂಡು ಹೊಡೆದ್ರೆ ಶೆಲ್ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಸೊ ಅದು ಮಾಡುವಾಗ ನೋಡಿ ಎಷ್ಟು ಈಸಿಯಾಗಿ ಶೆಲ್ ರಿಮೂವ್ ಆಗುತ್ತೆ ಆಮೇಲೆ ಏನು ಅಂದರೆ ಕೊಕೊನಟ್ ಓಪನ್ ಆಗೋಲ್ಲ ಒಳಗಡೆ ನೀರಿರುತ್ತೆ ಫ್ರೆಶ್ ಆಗಿರುತ್ತೆ ಯಾವಾಗ ಬೇಕೋ ಆವಾಗ ಓಪನ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು ಸೊ ಅದಕ್ಕೋಸ್ಕರ ನಾನು ಈ ಪ್ರೊಸೀಜರ್ನ ರೆಗ್ಯುಲರಾಗಿ ಫಾಲೋ ಮಾಡುವಂಥದ್ದು ನೋಡಿ ಎಷ್ಟು ಈಸಿಯಾಗಿ ಇದೆ ಥ್ಯಾಂಕ್ ಯು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ